नमस्कार गुड आफ्टरनून मध्यान अग्रवार्ते निम्म जोते नानु हरीश नागराजु मुरुगाश्री अवर निरीक्षणा जामीन अर्जी विचारणे नाळे मुंदोडिके आयितु नाळे विचारणे मुंदोडितु चित्रदुर्गद न्यायालय ब्रेकिंग न्यूज इवत्तु बेळग्गे 11 गंटेगे अवर विचारण इत्तु जामीन अर्जी विचारण इत्तु अदन्न नाळेगे जेएमएफसी कोर्ट चित्रदुर्ग मुंदूडलागिदे न्याय नाळे आक्षेपणा सल्लिसोदक्के सरकारी वकीलरिगे सूचने कोट्टिद्दारे सरकारी वकीलरु आक्षेपणे सल्लिसिद नंतर जामीनु कुरितु विचारणे नडेयुत्ते जेएमएफसी कोर्ट अल्लि जुडिशियल मजिस्ट्रेट कोर्ट पोक्सो आरोप प्रकरण जामीन निरीक्षा मारतिदारे स्वामीजी आदरे बंधन भीति इन तपिल्ल स्वामीजी निरीक्षणा जामीन के अर्जी हाकिद्रु अदन्ना नाळेगे चित्रदुर्गद जेएमएफसी कोर्ट मुंदूडलागिदे अर्जी नोडि आक्षेपणे सल्लिसोदक्के सरकारी वकीलरिगे अवकाश माड्कोट्टिद्दारे नाळे मुंदूडिके आगिदे नाळे सल्लिसबहुदु जामीन निरीक्षकरे स्वामीजिगे आफ् कोर्स As usual, relief ಯಾವಾಗಲೂ ಅಷ್ಟೇ ಅಂದ್ರೆ ಅರೆಸ್ಟ್ ಮಾಡಕಾಗಲ್ಲ ಅಂತ ಜಾಮೀನ್ ಸಿಕ್ರೆ ಜಾಮೀನ್ ಹಾಕಳೋದು ಯಾವಾಗ ಅಂದ್ರೆ ಅರೆಸ್ಟ್ ಆಗ್ಬಿಡ್ತೀವಿ ಅನ್ನೋ ಚಾನ್ಸಸ್ ಇದ್ದಾಗ ಕೇವಲ ವಿಚಾರಣೆ ಗೊಳಪಡಿಸಬಹುದು ಅರೆಸ್ಟ್ ಮಾಡಕ ಸಾಧ್ಯ ಇಲ್ಲ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂತ ಆನ್ಸರ್ ಅದು ಸ್ಥಳ ಮಾಜರ್ ಮಾಡಬಹುದು ವಿಚಾರಣೆ ಮಾಡಬಹುದು ಆದರೆ ಬಂಧನ ಮಾಡೋಕಾಗಲ್ಲ ತನಿಖೆಗೆ ಸ್ಪಂದಿಸದೆ ಹೋದ್ರೆ ಆವಾಗ ಬಂಧಿಸೋದಕ್ಕೆ ಮತ್ತೆ ಕೋರ್ಟ್ ಮರೆ ಹೋಗಬಹುದು ಜಾಮೀನು ಸಿಗದೆ ಇದ್ದರೆ ಮರಣ ಶರಣರಿಗೆ ಸಂಕಷ್ಟ ಬಿಕಾಸ್ ಮೊದಲೇ ಪೋಕ್ಸೋ ಕಾಯಿದೆ ಸೋ ಹಾಗಾಗಿ ಇಮಿಡಿಯೇಟ್ ಆಗಿ ಈಗಾಗಲೇ ಮಾಡಬಹುದಿತ್ತು ಬಟ್ ಸ್ಟಿಲ್ ಲೆಟ್ಸ್ ಸೀ ಮಾಡುವಂತ ಚಾನ್ಸಸ್ 100 ಅಷ್ಟು ಇರುತ್ತೆ ಆಗ ಕೋರ್ಟ್ ಗೆ ಹಾಜರುಪಡಿಸ್ತಾರೆ ಅರೆಸ್ಟ್ ಮಾಡಿ ತನಿಖೆಗೆ ಸ್ವಾಮೀಜಿಯನ್ನ ಪೊಲೀಸರ ಕಸ್ಟಡಿಗೆ ಅವಾಗ ಕೊಡ್ತಾರೆ ಕಸ್ಟಡಿಗೆ ಪಡೆಯದೆ ನ್ಯಾಯಾಂಗ ತನಿಖೆ ನಿರೀಕ್ಷಣಾ ಜಾಮೀನು ಸಿಕ್ಕಿಬಿಟ್ರೆ ಸ್ವಾಮೀಜಿ ಹೈಕೋರ್ಟ್ ಮರೆ ಹೋಗುವಂತ ನೆಕ್ಸ್ಟ್ ಲೆವೆಲ್ ಅದು ನಿರೀಕ್ಷಣಾ ಜಾಮೀನಿಗೆ ಸ್ವಾಮೀಜಿ ಹೈಕೋರ್ಟ್ ಮರೆ ಹೋಗಬಹುದು ಅಥವಾ ಕೊಡದೇ ಹೋದ್ರೆ ಇವರು ಮರೆ ಹೋಗಬಹುದು ಸೋ ಎರಡು ಚಾನ್ಸ್ ಇಬ್ಬರಿಗೂ ಇರುತ್ತೆ ಬಂಧಿಸಿದ್ರೆ ಜಾಮೀನು ಕೋರಿ ಕೋರ್ಟ್ಗೆ ಮರೆ ಹೋಗಬಹುದು ಅದು ಇರುತ್ತೆ ಸೋ ಇವೆಲ್ಲವೂ ಆಪ್ಷನ್ಸ್ ಗಳಿವೆ ನಾ ಈ ಕ್ಷಣಕ್ಕೆ ನಾನು ನಿಮ್ಮ ಮುಂದೆ ನನ್ನ ಸಹೋದ್ಯೋಗಿ ಮಂಜು ಶ್ರೀಗಳ ಪರ ವಕೀಲರ ವಿಶ್ವನಾಥಯ್ಯ ಅವರ ಜೊತೆ ಮಾತಾಡ್ತಿದ್ದಾರೆ ಬನ್ನಿ ನೋಡಿ ಇವತ್ತು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಗಳ ಒಂದು ಜಾಮೀನಿನ ಅರ್ಜಿಯ ವಿಚಾರಣೆ ಕೂಡ ಅಷ್ಟೇ ಕೈಗೆತ್ತಿಕೊಳ್ತು ತಕ್ಷಣವೇ ನಾಳೆಗೆ ಅದನ್ನ ಮುಂದಿಡಿದರೆ ಯಾವ ಒಂದು ಬೇಸ್ ಮೇಲೆ ಮುಂದಿಡಿದ್ರು ಏನೆಲ್ಲ ಆಯ್ತು ಅನ್ನೋದರ ಬಗ್ಗೆ ಮಾತನಾಡಲು ಶ್ರೀಗಳ ಪರ ವಕೀಲರು ವಿಶ್ವನಾಥ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಮಾತನಾಡೋಣ ಸರ್ ಏನಾಯ್ತು ಸರ್ ಇವತ್ತು ಕೋರ್ಟ್ ಅಲ್ಲಿ ಇವತ್ತು ಸರ್ಕಾರದ ಪರವಾಗಿ ಅಭಿಯೋಜಕರು ಪ್ರಕರಣದಲ್ಲಿ ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ರು ಅವರು ಹಾಜರಾಗಿದ್ದಾರೆ ಆ ಮಕ್ಕಳಿಗೂನು ಸಹ ಒಂದು ನೋಟಿಸ್ ಕೊಟ್ಟಿದ್ರು ಅವರ ಪರವಾಗಿ ವಕೀಲರು ಹಾಜರಾಗಿದ್ದಾರೆ ಅವರ ಆಕ್ಷೇಪಣೆಗಳು ಏನಾದರೂ ಇದ್ದರೆ ಜಾಮೀನ್ ಮೇಲೆ ಬಿಡೋದಕ್ಕೆ ಜಾಮೀನಿನ ಅರ್ಜಿಗೆ ಆಕ್ಷೇಪಣೆ ಇದ್ದರೆ ಸಲ್ಲಿಸೋದಕ್ಕೋಸ್ಕರ ನಾಳೆ ಆ ಒಂದು ಸಮಯ ಕೇಳಿದ್ರು ನಾಳೆಗೆ ಮುಂದೂಡಲಾಗಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ನಾಳೆ ಆಬ್ಜೆಕ್ಷನ್ ಇದ್ದರೆ ಫೈಲ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಬಾಲಿಕೆರ ಸ್ಟೇಟ್ಮೆಂಟ್ ಏನಾದರೂ ತಗೊಂಡ್ರಾ ಅಥವಾ ಹೇಗೆ ಸರ್ ಇಲ್ಲ ಅದು ಐವಾಗ ಗೊತ್ತಾಗುತ್ತೆ ತನಿಖಾಧಿಕಾರಿಗಳಿಗೆ ಗೊತ್ತಾಗುತ್ತೆ ಅವರು ಏನು ತನಿಖೆಗೋಸ್ಕರ ಅವರು ಏನು ಅರ್ಜಿ ಹಾಕಿದರೋ ಏನು ಗೊತ್ತಿಲ್ಲ ಯಾವ ಬೇಸ್ ಮೇಲೆ ಇವತ್ತು ಬಾಲಿಕೆಯರಿಗೆ ನೋಟಿಸ್ ಕೊಟ್ಟಿದ್ದೀರಿ ಸರ್ ಖುದ್ದಾಗಿ ಹಾಜರಾಗಬೇಕು ಅಂತ ನಿಯಮಾನುಸಾರ ನಿಯಮಾನುಸಾರ ಅವರಿಗೆ ತಿಳಿಸಬೇಕು ತಿಳಿಸಿದ್ದಾರೆ ಅಂದ್ರೆ ಅವರಿಗೂ ಕೂಡ ಅಷ್ಟೇ ಹೇಳ್ತಾರೆ ಅಂದ್ರೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋ ಅಂತದನ್ನ ಅವರ ಕಡೆಯಿಂದನೋ ಈ ಆಕ್ಷೇಪಣೆ ಇದ್ದರೆ ಸಲ್ಲಿಸಬಹುದು ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಈಗ ಒಂದು ವೇಳೆ ನಾಳೆ ಏನಾದರೂ ಆಕ್ಷೇಪಣೆ ಸಲ್ಲಿಸಿದ್ರು ಒಂದು ವೇಳೆ ಬೇಲ್ ರಿಜೆಕ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್ ನನ್ನ ನಡೆ ಏನಿಲ್ಲ ನಮ್ಮ ಕಕ್ಷಿದಾರನ ಕೇಳಿ ಮುಂದುವರಿತೀವಿ ಅಂದ್ರೆ ಹೈಕೋರ್ಟ್ ಗೆ ಅಪೀಲ್ ಹೋಗ್ಕೊಂಡು ನಮ್ಮ ಕಕ್ಷಿದಾರ ಏನು ಹೇಳ್ತಾರೆ ಅದರ ಪ್ರಕಾರ ಹೋಗ್ತೀವಿ ನನ್ನ ನಡೆ ಏನಿಲ್ಲ ನನ್ನ ತೀರ್ಮಾನ ಏನಿರಲ್ಲ ಅಂದ್ರೆ ಸರ್ ಶ್ರೀಗಳದ ಮಾತ್ರನ ಇವತ್ತು ಅರ್ಜಿ ವಿಚಾರಣೆ ಮುಂದೂಡಿದ್ದು ಅಥವಾ ಉಳಿದಂತ ನಾಲ್ಕು ಆರೋಪಿಗಳದ್ದು ಏನಾದರೂ ಮುಂದೂಡಿದ್ರ ಅಥವಾ ಅವರ ಸ್ಟೇಟಸ್ ಯಾವ ರೀತಿ ಇದೆ ಸರ್ ಇಲ್ಲ ಶ್ರೀಗಳದ ಮಾತ್ರ ಅರ್ಜಿ ಹಾಕಿತ್ತು ಅದು ಮಾತ್ರ ಇವತ್ತು ಆ ಅರ್ಜಿಯ ಒಂದು ಅದರ ಪ್ರಕರಣ ನಡೆದು ನಾಳೆ ಮುಂದೂಡಲಾಗಿದೆ ಇದಿಷ್ಟು ಶ್ರೀಗಳ ಪರ ವಕಾಲತ್ತನ್ನ ವಹಿಸಿರುವಂತ ವಿಶ್ವನಾಥಯ್ಯರ ಮಾತು ಸದ್ಯಕ್ಕೆ ನಾಳೆಗೆ ಮುಂದೂಡಿರುವಂತದ್ದು ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ನಾಳೆಗೆ ಒಂದು ಆಬ್ಜೆಕ್ಷನ್ ಫೈಲ್ ಮಾಡಂಗಿದ್ರೆ ಮಾಡಿ ಅಂತ ಹೇಳಿದ್ರೆ ನಾಳೆ ಏನಾಗುತ್ತೆ ಅಂತ ನೋಡ್ಕೊಂಡು ಅದರ ಗ್ರೌಂಡ್ ನ ಮೇಲೆ ಕಕ್ಷಿದಾರರ ಜೊತೆ ಚರ್ಚೆ ಮಾಡ್ಕೊಂಡು ಮುಂದಿನ ಒಂದು ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ರೆ ಮುರುಗಾಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣ ನಾಳೆ ನಾವು ತಕರಾರು ಅರ್ಜಿಯನ್ನು ಸಲ್ಲಿಸುತ್ತೇವೆ ಸಂತ್ರಸ್ತೆಯರ ಪರ ವಕೀಲ ಶ್ರೀನಿವಾಸ್ ಹೇಳಿಕೆ ಕೊಟ್ಟರು ಬೇಲ್ ನೀಡೋದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ ತನಿಖಾಧಿಕಾರಿ ಸೂಕ್ತ ತನಿಖೆ ಮಾಡಬೇಕು ಅಂದರು ಬ್ರೇಕಿಂಗ್ ನ್ಯೂಸ್
ತಕರಾರ ಇವತ್ತು ಹಾಜರಾಗಿದ್ರು ಬಟ್ ನಾಳೆ ತಕರಾರ ಅರ್ಜಿ ಸಲ್ಲಿಸ್ತೀವಿ ಅಂತ ಸಂತ್ರಸ್ತೆಯ ಪರ ಶ್ರೀನಿವಾಸ್ ಅವರು ಮಾತಾಡಿದ್ರು ಬೇಲ್ ನೀಡೋದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ ತನಿಖಾಧಿಕಾರಿ ಸೂಕ್ತ ತನಿಖೆ ಮಾಡಬೇಕು ಅನ್ನೋ ಮಾತನ್ನ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟರು ಪರವಾಗಿ ನಾವು ವಕೀಲರು ನಾವು ಸಹ ತಕರಾರನ್ನು ಸಲ್ಲಿಸಿ ನಮ್ಮ ತಕರಾರು ಅರ್ಜಿ ಮೇಲೆ ವಾದ ಮಾಡಲಿಕ್ಕೆ ನಮಗೂ ಸಹ ಅವಕಾಶ ಕಾನೂನಿನಲ್ಲಿದೆ ನ್ಯಾಯಾಲಯ ಅದನ್ನು ಪರಿಗಣನೆ ಮಾಡಿ ಸಮ್ಮತಿ ಸೂಚಿಸಿದೆ ಚಂದ್ರಕುಮಾರ್ ಅನ್ನಂತವರು ಸ್ವಂತ ಮಕ್ಕಳ ಹೇಳಿಕೆಯನ್ನು ಆಧಾರ ಮಾಡಿ ಸಿಡಬ್ಲ್ಯೂಸಿ ಮೈಸೂರು ಅವರು ಇದರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಅಂದುಕೊಂಡು ಡೈರೆಕ್ಷನ್ ಕೊಡ್ತಾರೆ ಚಂದ್ರಕುಮಾರ್ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡ್ತಾರೆ ದೂರದಾರರು ಅವರೇ ಆಗಿದ್ದಾರೆ ಹಾಗಾಗಿ ಕಾನೂನಿನ ಪ್ರಕಾರ ಅವರನ್ನೂ ಸಹ ವಿಚಾರಣೆಗೆ ತಗೋಬೇಕು ಅಂತ ಕಾನೂನು ಇದೆ ಹಾಗಾಗಿ ಅವರಿಗೂ ಸಹ ಇದರಲ್ಲಿ ತಕರಾರನ್ನು ಸಲ್ಲಿಸಲಿಕ್ಕೆ ವಾದ ಮಾಡಲಿಕ್ಕೆ ಅವಕಾಶ ಇದೆ ಬೇರೆ ಯಾವುದೇ ತಕರಾರನ್ನು ಯಾವುದೇ ಮತ್ತು ಬೇಲ್ ಅರ್ಜಿಗೆ ಸಲ್ಲಿಸಿಲ್ಲ ನಾಳೆಗೆ ಅಂತಿಮವಾಗಿ ಅವಕಾಶ ಕೊಟ್ಟಿದ್ದಾರೆ ನಾವು ನಾಳೆ ಬೇಲ್ ಅರ್ಜಿನ ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ತಕರಾರನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಂ ಬ್ಯೂರೋದಿಂದ ಮಂಜು ಚಿತ್ರದುರ್ಗದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಮಂಜು ಆರ್ಯ ಎಲ್ಲರ ಚಿತ್ತ ಇವತ್ತು ಜೆಎಂಎಫ್ಸಿ ಕೋರ್ಟ್ನತ್ತ ಇತ್ತು ಇವತ್ತು ಏನೇನಾಯಿತು ಅಲ್ಲಿ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಎಸ್ ಖಂಡಿತವಾಗ್ಲೂ ಹರೀಶ್ ಯಾಕಂದ್ರೆ ಶ್ರೀಗಳ ಒಂದು ಭವಿಷ್ಯ ಇವತ್ತು ನಿರ್ಧಾರ ಕೂಡ ಆಗಬೇಕಾಗಿತ್ತು ಯಾಕಂದ್ರೆ ಇವತ್ತು ಜಾಮೀನಿನ ಅರ್ಜಿಯ ವಿಚಾರಣೆ ಇತ್ತು ಆದರೆ ಕೇವಲ 5 ನಿಮಿಷದಲ್ಲಿ ಇವತ್ತಿನ ಒಂದು ಅರ್ಜಿ ವಿಚಾರಣೆನ ನಾಳೆಗೆ ಮುಂದೂಡಿದ್ರು ಇಲ್ಲಿ ಪ್ರಮುಖವಾಗಿ ನ್ಯಾಯಾಧೀಶರು ಬಂದಂತಹ ವೇಳೆಯಲ್ಲಿ ಮೊದಲನೇದಾಗಿ ಅವರು ಅಂದಿದ್ದು ಇಲ್ಲಿ ಬಾಲಕಿಯರ ಪರವಾಗಿ ಯಾರಾದರೂ ವಕಾಲತ್ತನ್ನು ವಹಿಸಕ್ಕೆ ಬಂದಿದ್ದೀರಾ ಅಂತ ಈ ಒಂದು ಸಂದರ್ಭದಲ್ಲಿ ಶ್ರೀನಿವಾಸ್ ಎನ್ನುವಂಥ ಅಡ್ವೊಕೇಟ್ ಬೆಂಗಳೂರಿನಿಂದ ನಾನು ಬಂದಿದ್ದೀನಿ ಜೊತೆಗೆ ನಾನು ಕೂಡ ಅಷ್ಟೇ ಈ ಒಂದು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡ್ತೀನಿ ಅಂತಾರೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರಿಗೂ ಕೂಡ ಅಷ್ಟೇ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ನಾಳೆ ಹೇಳಿದ್ದಾರೆ ಅಂದ್ರೆ ನಾಳೆಗೆ ಈ ಒಂದು ಜಾಮೀನಿನ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದ್ದು ಸರ್ಕಾರದ ಪರ ವಕೀಲರಿಗೆ ನಾಳೆ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡುವಂತ ಸೂಚನೆ ಕೊಟ್ಟಿದ್ರೆ ಒಂದು ಕಡೆ ಸರ್ಕಾರದ ಪರ ವಕೀಲರು ಕೂಡ ಅಷ್ಟೇ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಕ್ಕೆ ಸಿದ್ಧವಾಗಿದ್ರೆ ನಾಳೆ ಮತ್ತೊಂದು ಸರ್ಕಾರದ ಪರ ಅಂದ್ರೆ ಬಾಲಕಿಯರ ಪರವಾಗಿ ಏನು ಇವತ್ತು ಬಂದಿದ್ರು ಶ್ರೀನಿವಾಸ್ ಎಂಬಾತ ಆತರೂ ಕೂಡ ಅಷ್ಟೇ ನಾಳೆಗೆ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡ್ತೀವಿ ಅನ್ನುವಂತ ಮಾತನ್ನು ಈಗಾಗಲೇ ಹೇಳಿರುವಂತದ್ದು ಒಟ್ಟಾರೆಯಾಗಿ ತನಿಖೆ ಆಗಲಿ ತನಿಖೆ ಆಗ್ತಾ ಇರೋ ಅಂದ್ರೆ ತನಿಖೆಯ ಹಿತದೃಷ್ಟಿಯಿಂದ ಮತ್ತು ಯಾಕಂದ್ರೆ ಆರೋಪಿಗಳನ್ನು ಇದುವರೆಗೂ ಕೂಡ ತನಿಖೆ ಮಾಡಿಲ್ಲ ಜೊತೆಗೆ ಅವರಿಂದ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಂಡಿಲ್ಲ ಈ ಒಂದು ಸಂದರ್ಭದಲ್ಲಿ ಏನು ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರೆ ಒಂದು ವೇಳೆ ಬೇಲ್ ಕೊಡುವಂತದ್ದು ಬಿಡೋದು ಇಲ್ಲಿ ಜಡ್ಜ್ಗೆ ಬಿಟ್ಟಿರುವಂತ ವಿಚಾರ ಒಂದು ವೇಳೆ ಏನಾದರೂ ನಾಳೆ ಜಾಮೀನು ಆದಂತಹ ವೇಳೆಯಲ್ಲಿ ಬಾಲಕಿಯರ ಪರ ವಕೀಲರು ಹೇಳಿರುವಂತದ್ದು ನಾವು ಹೈಕೋರ್ಟ್ಗೂ ಕೂಡ ಮೊರೆ ಹೋಗೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಇದರಿಂದ ಅನ್ಸುತ್ತೆ ಸದ್ಯಕ್ಕೆ ನಾಳೆ ಏನೇ ಆಗಲಿ ಒಂದು ಕಡೆ ಶ್ರೀಗಳ ಪರ ಆಗಲಿ ವಿರೋಧ ಆಗಲಿ ಶ್ರೀಗಳ ಪರ ಏನಾದರೂ ಆದಂಥ ವೇಳೆಯಲ್ಲಿ ಬಾಲಕಿಯರ ಪರ ಇರುವಂಥ ಅಡ್ವೊಕೇಟ್ಸು ಹೈಕೋರ್ಟ್ ಮೊರೆಗಲು ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ ಮತ್ತೊಂದು ಕಡೆಯಿಂದ ನಾಳೆ ಏನಾದರೂ ಶ್ರೀಗಳ ಜಾಮೀನು ಏನಾದರೂ ಒಂದು ವೇಳೆ ರಿಜೆಕ್ಟ್ ಆಯಿತು ಅಂದಂಥ ವೇಳೆಯಲ್ಲಿ ಶ್ರೀಗಳ ಪರ ಅಡ್ವೊಕೇಟ್ಗಳು ಕೂಡ ಈಗಾಗಲೇ ಹೈಕೋರ್ಟ್ನ ಮೊರೆ ಹೋಗಲು ತೀರ್ಮಾನವನ್ನು ಕೂಡ ಮಾಡಿರುವಂಥದ್ದು ಎಲ್ಲೋ ಒಂದು ರೀತಿ ಚಿತ್ರದುರ್ಗದ ಜೆಎಂಎಫ್ಸಿಯ ನ್ಯಾಯಾಲಯದಲ್ಲಿ ಏನು ಈ ಒಂದು ಅರ್ಜಿ ವಿಚಾರಣೆ ಇದೆ ಇದು ಕೊನೆಯದಾಗಿ ಹೈಕೋರ್ಟ್ನಲ್ಲಿ ಒಂದು ಇತ್ಯರ್ಥ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ದ್ವಾರಿಶ್ ಮಂಜು ಒಂದ್ ಕಡೆ ಜೆಎಂಎಫ್ಸಿ ಕೋರ್ಟ್ ವಿಚಾರಣೆ ಅದನ್ನು ಆ ಕಡೆ ಇಡೋಣ ಮಗದೊಂದು ಕಡೆ ಪೊಲೀಸರ ಈ ನಿಧಾನಗತಿಯ ಎನ್ಕ್ವೈರಿ ಏನಿದೆ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ನೋಡುಗರಿಂದ ವಿಮರ್ಶೆಗೊಳಪಡ್ತಾ ಇದೆ ಏನ್ ಕಾರಣ ಇದು ಏನ್ ಬೆಳವಣಿಗೆ ಅದು ಎಸ್ ಖಂಡಿತವಾಗ್ಲೂ ಹರೀಶ್ ಯಾಕಂದ್ರೆ ಚಿತ್ರದುರ್ಗದಲ್ಲಿರುವಂತಹ ಸಾರ್ವಜನಿಕರಲ್ಲಿ ಮೂಡ್ತಿರುವಂತಹ ಒಂದು ಪ್ರಶ್ನೆ ಅಂದ್ರೆ ಇದೆ ಅಂದ್ರೆ ಯಾಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಈ ಒಂದು ಪೋಕ್ಸೊ ಅಂತಹ ಒಂದು ಅತಿ ಸೂಕ್ಷ್ಮ ಪ್ರಕರಣ ದಾಖಲಾಗಿ ಹೆಚ್ಚು ಕಡಿಮೆ ಒಂದು ವಾರ ಆಗ್ತಾ ಇದೆ ಇದುವರೆಗೂ ಕೂಡ ಅಷ್ಟೇ 5 ಜನ ಆರೋಪಿಗಳಲ್ಲಿ ಓರ್ವ ಆರೋಪಿಯ ಸ್ಟೇಟ್ಮೆಂಟ್ ಕೂಡ ಅಷ್ಟೇ ಪೊಲೀಸರು ದಾಖಲು ಮಾಡ್ಕೊಂಡಿರುವಂತದ್ದು ಇದರಿಂದ ಎಲ್ಲೋ ಒಂದು ರೀತಿ ಸಹಜವಾಗಿ ಅನುಮಾನಗಳು ಕೂಡ ಮೂಡ್ತಾ ಇದೆ ಸದ್ಯಕ್ಕೆ ಈಗ ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಅದು ಕೂಡ ಮುಂದೂಡಿದರೆ ಆದ್ರೆ ಇವತ್ತು ಯಾವ ಸ್ಟೆಪ್ ಅನ್ನ ಪೊಲೀಸರು ತಗೊಂತಾರೆ ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಮೊನ್ನೆ 164 ಸ್ಟೇಟ್ಮೆಂಟ್ ಏನು ಬಾಲಕಿಯರು ಕೊಟ್ಟಿದ್ರು ಆ ಒಂದು ಸ್ಟೇಟ್ಮೆಂಟ್ ನ ಮುಚ್ಚಿದ ಲಕೋಟೆಯಲ್ಲಿ ಇವತ್ತು ತನಿಖಾಧಿಕಾರಿಗಳು ಕೂಡ ಅಷ್ಟೇ ಕೋರ್ಟ್ ಕೊಡ್ತಾ ಇದ್ದು ಇನ್ನೇನು ಅದು ಕೂಡ ಅಷ್ಟೇ ಕೆಲವೇ ಕ್ಷಣದಲ್ಲಿ ತನಿಖಾಧಿಕಾರಿ ಕೈ ಸೇರುತ್ತೆ ತನಿಖಾಧಿಕಾರಿ ಕೈಗೆ 164 ಸ್ಟೇಟ್ಮೆಂಟ್ ಸಿಕ್ಕಂತ ಬಳಿಕ ಪೊಲೀಸರ ನಡೆ ಯಾವ ರೀತಿಯಾಗಿರುತ್ತೆ ಒಂದು ವೇಳೆ ಏನಾದರೂ ಇಷ್ಟು ದಿನ ಶ್ರೀಗಳನ್ನ ಬಂಧನ ಮಾಡದೆ ಬಂದಂತಹ ಪೊಲೀಸರು ಅದೇ ರೀತಿ ಏನಾದರೂ ಮುಂದುವರಿಸ್ತಾರ ಅಥವಾ ಏನಾದರೂ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀಗಳನ್ನ ಬಂಧನ ಮಾಡ್ತಾರ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿರುತ್ತೆ ಹರೀಶ್ ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ